ಬನ್ನಿ, ಹೊರಡೋಣ. ಊರಿನ ಬ್ಲಾಗ್ ಎಲ್ರಿಗೂ ಇಷ್ಟ ಅಲ್ವಾ? ಸೊ ಹೇಗಿರುತ್ತೆ ಏನು ಊರಿನ ಬ್ಲಾಗ್ ಅನ್ನೋದು ಇವಾಗ ಹೇಳು. ಸೆಲೆಬ್ರಿಟಿ ಅಲ್ವಾ, ಯಾರು ಕಂಡಿಡಿ ಬರ್ದಂತ ಮಾಸ್ಕ್ ಅನ್ನೋ ಬಂದವಳೆ. ತಮ್ಮನೇಲ್ ಮಾಡ್ತಾ ಇರೋದು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಳ್ತೀನಿ, ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಊರಿಗೆ ಹೋಗೋ ಬ್ಲಾಗ್ ಇರುತ್ತೆ. ಏನಕ್ಕೆ ಹೋಗ್ತಾ ಇದ್ದೀವಿ, ಊರಿಗೆ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ. ಸೊ ಬನ್ನಿ, ಬ್ಲಾಗ್ ಶುರು ಮಾಡೋಣ. ಬೆಳಗ್ಗೆ ಹೊರಡ್ತಾ ಇರೋದು, ಟೈಮ್ ಬಂದು 7:30. ಎಂತ ಅಂದರೆ ಇವಾಗ 9 ಗಂಟೆ ಟ್ರೈನಿಗೆ ಹೊರಡೋದು. ಸೊ ಇಲ್ಲಿ ನಾನು, ಚಾಂದಿ, ಶಿಲ್ಪಾ ಎಲ್ಲರೂ ಹೊರಡ್ತಾ ಇದ್ದೀವಿ. ರಕ್ಷಿ, ಖುಷಿ ಎಲ್ಲರೂ ಈ ಸರಿ ಏನಂದರೆ ಕಾರಲ್ಲಿ ಹೋಗ್ತಾ ಇಲ್ಲ, ಗಾಡಿನಲ್ಲಿ ಹೋಗ್ತಾ ಇದ್ದೀವಿ. ಸರಿ, ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಸೊ ಹಂಗೆ ಯಾಕಂದರೆ ಇದು ಟೂರ್ನಮೆಂಟ್ ಇದೆ ಅಂತೆ ಇದ್ರದ್ದು, ಬ್ಯಾಡ್ಮಿಂಟನ್ದು. ಅದಕ್ಕೋಸ್ಕರ ಸೋಮವಾರಲ್ಲ ಅಂತ ಹೇಳಿದ್ರು. ನಾವು ಮಾತ್ರ ಹೋಗ್ಬಿಟ್ಟು ಬರ್ತಾಯಿದ್ದೀವಿ. ಯಾಕೆ ಹೋಗ್ತಾಯಿದ್ದೀವಿ, ಕೆಲವ್ರು ಗೆಸ್ ಮಾಡಿಬಿಡ್ತೀರಾ, ಕೆಲವ್ರಿಗೆ ಗೊತ್ತಿರಲಿಕ್ಕಿಲ್ಲ ಇಷ್ಟು ಬೇಗ ಆಗೋಯ್ತ ಅಂತೀರಾ. ಬನ್ನಿ, ಹೊರಡೋಣ. ಊರಿನ ಬ್ಲಾಗ್ ಎಲ್ರಿಗೂ ಇಷ್ಟ ಅಲ್ವಾ? ಸೊ ಹೇಗಿರುತ್ತೆ ಏನು ಊರಿನ ಬ್ಲಾಗ್ ಅನ್ನೋದು ಒಂದೆರಡು ಮೂರು ದಿನ ಇದ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಆ್ಯಕ್ಚುಲಿ ನನಗೆ ಇವಾಗಂತೂ ಯಾಕೋ ಊರಿಗೆ ಹೋಗೋಕ್ಕೆ ಇಷ್ಟನೇ ಇರಲಿಲ್ಲ, ಆದರೆ ಅನಿವಾರ್ಯ ಹೋಗಲೇಬೇಕಾಗಿದೆ. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಅದಕ್ಕೋಸ್ಕರ ಇವಾಗ ಬೇಗ ಬೇಗ ಕೊಡಬೇಡ. ಅಂದರೆ ಲಗೇಜ್ ಎಲ್ಲ ರೆಡಿ ಆಗಿದೆ ಅಲ್ಲಿ, ಇಲ್ಲಿದೆ ಇಲ್ಲಿದೆ ಲಗೇಜ್ ಎಲ್ಲ ರೆಡಿ. ರಾತ್ರಿ ರೆಡಿ ಮಾಡಿದ್ದು, ರಾತ್ರಿ ಮಲಗೋಷ್ಟರಲ್ಲೇ ತುಂಬ ಟೈಮ್ ಆಗೋಯಿತು, 12:30, 1 ಗಂಟೆ ಆಗೋಯಿತು. ನಿನ್ನೆ ಬೇರೆ ಹೊರಗಡೆ ಹೋಗಿದ್ದೆ, ಹೊರಗಡೆ ಹೋಗಿ ಬರೋಷ್ಟರಲ್ಲಿ ಲೇಟಾಯಿತು. ನನ್ನ ಜೊತೆಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟು ಇವಾಗ ಪಟಪಟ ಅಂದರೆ ಇವಾಗ 7 ಗಂಟೆ ಟೈಮ್, 7 ಗಂಟೆಗೆ ಎತ್ತಿದ್ದೀನಿ, 8 ಗಂಟೆ ಅಷ್ಟು ಕೊಡಬೇಕು ಇವಾಗ ಪಟಪಟ ಅಂತ ಹೇಳ್ಬಿಟ್ಟು ಫ್ರೆಶಪ್ ಆಗಿ ರೆಡಿಯಾಗಿ ಹೊರಡೋದೆ. ಸೊ ಇವಾಗ ರೆಡಿ ಆಗಿಬಿಡ್ತೀನಿ. ಆಯಿತು, ರೆಡಿ ಆಗಿದ್ದಾಯಿತು. ನೋಡ್ಬಿ, ನೀರು ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ನೀರು ಕಳಿಸಿದ್ವಿ. ನೀರು ತಗೊಂತಿದ್ದಾರೆ. ಸರ್ ಓಕೆ, ಇವಾಗ ಹೊರಡೋದು. ಬಾಯ್ ಸೋಮ್. ಬಾಯ್ ರಕ್ಷಿ. ಹೋದ ಕೆಳಗಡೆ ನಾನು ಇವಾಗ ನೋಡ್ತೀನಿ. ಟ್ರೈನ್ ಆಗಿರೋದ್ರಿಂದ ಟೈಮ್ ಆಗಿಬಿಡುತ್ತೆ ಅನ್ನೋ ಭಯ. ನಾವೇ ಕಾರಲ್ಲಿ ಓಡೋದಾದರೆ ಅಷ್ಟು ಇದನ್ಸಲ್ಲ, ಭಯ ಅನ್ಸಲ್ಲ. ಇದಾದ್ರೂ ಬೆಸ್ಟ್, 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಓಡ್ಬೋದು. ಓಕೆ ಬಾಯ್. ಬೆಳಗ್ಗೆ ಟೈಮ್ ರೆಡಿ ಆಗಬೇಕು ಅಂತಂದರೆ ಒಂಥರ ಕಷ್ಟ. ಎಷ್ಟು ಸ್ವೆಟ್ ಆಗ್ತಾ ಇದ್ದೀನಿ ಅಂತ ನಾನು ಹೌಸ್ ಹಸ್ರಿಗೂ ರೆಡಿ ಆಗ್ತಾ ಇರೋದು. ಬಾಬೋದು, ಎಲ್ಲಿದೆ ರಕ್ಷಿ? ಯಾವ ಕಡೆ ಬಾಬಾ? ಹಾಯ್ ಖುಷಿ. ಇನ್ನು ಖುಷಿಮಾಗೆ ತುಂಬ ಇಷ್ಟ ಆಟೋನಲ್ಲಿ ಹೋಗೋದು ಅಂತ. ಇನ್ನು ಈ ಟೈಮ್ನಲ್ಲಂತೂ ಟೆನ್ಷನೇ ಇಲ್ಲ. ಯಾಕಪ್ಪ ಅಂತಂದರೆ ಯಾವುದೇ ರೀತಿ ಚಳಿ ಇಲ್ಲ. ಅವಳಿಗೆ ಯಾವುದಾದ್ರೂ ಸ್ಕಾರ್ಫ್ ಕಟ್ಟಬೇಕು, ಇಲ್ಲಾಂತಂದರೆ ಸ್ವೆಟರ್ ಹಾಕಬೇಕು ಅನ್ನೋದೇನು ಟೆನ್ಷನ್ ಇರೋದಿಲ್ಲ. ಆರಾಮಾಗಿದ್ಲು, ಸೆಕೆ ಬೇರೆ ಆಗ್ತಾಯಿತ್ತು. ಇನ್ನು ಇವತ್ತಿನ ಬ್ರೇಕ್ಫಾಸ್ಟಿಗೆ ಟ್ರೈನಲ್ಲಿ ಹೋಗಿ ಇಡ್ಲಿ ಅದು ಇದು ತೊಗೊಳೋಕ್ಕಿಂತ ಚಪಾತಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ. ಯಾಕಂದರೆ ಸೋಮಕ್ಕೂ ಕೂಡ ಮಾಡಬೇಕಾಯ್ತಲ್ಲ. ಇವತ್ತು ನಮ್ಮ ಹೆಲ್ಪರ್ ಬೇಗನೆ ಬಂದಿದ್ರು ಅಂತಲೇ ಹೇಳ್ಬೋದು. ಬೇಗನೆ, ಯಾಕಂದರೆ ನಾನು ಹೊರಡ್ತಿದ್ನಲ್ವಾ, ಅದಕ್ಕೋಸ್ಕರನೇ ಬೇಗ ಬಾ ನಗ್ಮ ಅಂತ ಹೇಳಿದ್ದೆ. ಬಂದು 1 ಅವರ್ ಬೇಗ ಬೇಗ ಪಟಪಟ ಅಂತ ಕೆಲಸ ಮುಗಿಸ್ಕೊಟ್ಟು ಹೊರಡೋದಕ್ಕೆ ಅಂತ. ಇನ್ನು ಬಂದ್ವಿ ರೈಲ್ವೆ ಸ್ಟೇಷನ್ಗೆ. ನನಗೇನು ಗೊತ್ತಾ, ಫುಲ್ಲು ಟೆನ್ಷನ್ನು. ಯಾಕೆ ಅಂದರೆ 8:09 ಕರೆಕ್ಟಾಗಿ ಹೊರಡುತ್ತೆ ಟ್ರೈನ್ ಅಂತ ಹೇಳಿದ್ದಾರೆ ಇವರು. 8 ಗಂಟೆ ಆದರೂ ಮನೆಯಲ್ಲಿದ್ದೀವಿ, ಆಲ್ಮೋಸ್ಟ್ 8:30 ಅಂತ ಅಂದ್ಕೊತೀನಿ. ಬಂದೆ,
ಅಸಧ್ಯ. ಅವಾಗಿನ್ನೂ ಟ್ರೈನ್ ನಿಂತ್ಕೊತಾಯಿತ್ತು. ನಮ್ಮದು ಎರಡು ಸೈಡು, ಒಂದು ಮಾರ್ಕೆಟ್ ಸೈಡು, ಇನ್ನೊಂದು ಈ ಕಡೆ ಗೋವರ್ಧನ್ ತುಮಕೂರು ರೋಡ್ ಗೋವರ್ಧನ್ ಸೈಡ್ ಬರುತ್ತೆ. ಸೊ ನಾವು ಈ ಟ್ರೈನ್ ಬಂದುಬಿಟ್ಟು 5ನೇ ಪ್ಲಾಟ್ಫಾರ್ಮಲ್ಲೋ 6ನೇ ಪ್ಲಾಟ್ಫಾರ್ಮಲ್ಲೋ ನಿಂತ್ಕೊಳ್ಳೋದ್ರಿಂದ ನಾನು ಮಾರ್ಕೆಟ್ ಕಡೆ ಹೋಗೋ ನೆಸೆಸಿಟಿ ಇರಲಿಲ್ಲ. ಈ ಕಡೆಯೇ ಗೋವರ್ಧನ್ ಸೈಡ್ ಪ್ಲಾಟ್ಫಾರ್ಮ್ ಈ ಕಡೆ ಆಟೋನಲ್ಲಿ ಬಂದುಬಿಟ್ವಿ. ಬೇಗನೆ 8:30ಕ್ಕೆ ರೀಚ್ ಆದ್ವಿ. ಬೇಗ ಅವ್ರಿಗೆ ಹೇಳ್ತಾ ಇದೆ, ಅಣ್ಣ ಬೇಗ ಬೇಗ ಹೋಗಿ, ಟ್ರೈನ್ಗೆ ಲೇಟ್ ಆಗಿಬಿಡುತ್ತೆ, ಬೇಗ ಹೋಗಿ ಅಂತ. ಸದ್ಯಕ್ಕೆ ಟ್ರೈನ್ ಅವಾಗ ತಾನೇ ಬಂದಿನ್ನು, ಅಲ್ಲಿ ನಿಂತ್ಕೋತಾಯಿತ್ತು. ಜನ ಅಂತೂ ಎಷ್ಟು ಜನ ಇದ್ರು ಗೊತ್ತಾ, ನಮ್ಮ ಖುಷಿ ಮಲ್ಕೊಂಬಿಟ್ಟಿದ್ಲಲ್ಲ. ಆಮೇಲೆ ಎದ್ದು ನೋಡ್ತಿದ್ದಂಗೆ ಅವಳು ಫುಲ್ ಖುಷಿ ಟ್ರೈನ್ ನೋಡ್ತಿದ್ದಾಗೆ. ಇನ್ನು ನಾವು ಎ ಸಿ ಕೋಚ್ ಬುಕ್ ಮಾಡಿದ್ವಿ, ಸ್ವಲ್ಪ ಹಿಂದೆ ಅದಂಗೆ ಹೋಗಬೇಕಾಗಿತ್ತು. ಜೊತೆಗೆ ಚಾಂದಿ, ಶಿಲ್ಪ ಎಲ್ಲರೂ ಬರ್ತೀನಿ ಅಂತ ಹೇಳಿದ್ರಲ್ಲ, ಅವರು ಎಲ್ಲಿದ್ದಾರೆ ಅಂತ ಅವ್ರನ್ನೂ ಹಾಗೆ ಹುಡುಕ್ತಾ ಇದ್ವಿ. ಚಾಂದಿ ಆಲ್ಮೋಸ್ಟ್ ಅಲ್ಲಿ ಕೂತ್ಕೊಂಡಿದ್ಲು, ಅಲ್ಲೇ ಕೂತಿರ್ಬೇಕು. ಇವಾಗ ಹೇಳು, ಹೆಣ್ಮಗು ಇನ್ನೊಂದು ಹೆಣ್ಮಗು ಎಲ್ಲಿ? ನೋಡಿ ಲಗೇಜ ಇಲ್ಲ ಜಾಸ್ತಿ ನಮ್ ನೋಡಿ ಹೆಂಗಿದೆ ಲಗೇಜು, ಹಂಗೆ ಸುಮ್ಮನೆ ಖುಷಿಗೆ. ಬುಕ್ ಆಗಿದೆ, ಅವ್ರು ಬಂದು ಟಿ ಟಿ ನಮ್ಮನ್ನ ಆರತಿ ಅಂತ ಒಳಗಡೆ ಕರಿಬೇಕಲ್ಲ, ಅದಕ್ಕೋಸ್ಕರ ವೇಯ್ಟಿಂಗ್, ಶಿಲ್ಪಕ್ಕಿಂಗೋಸ್ಕರ ವೇಯ್ಟಿಂಗ್. ಹಾಯ್ ಖುಷಿ, ಹಾಯ್ ಖುಷಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, 7 ಸೀಟು ವೇಯ್ಟಿಂಗ್ ಲಿಸ್ಟ್ ಇತ್ತು. ಇನ್ನೂ ಕನ್ಫರ್ಮ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಸ್ವಲ್ಪ ಟೆನ್ಷನಲ್ಲೂ ಕೂಡ ಇದ್ವಿ. ಯಾಕೆಂದರೆ ನಾರ್ಮಲ್ ಕೋಚ್ಗಳಾದರೆ ಜಾಸ್ತಿ ರಿಸರ್ವೇಷನ್ ಇರುತ್ತೆ, ಮಾಡಿಬಿಡ್ಬೋದು. ಅಂದರೆ ವೇಯ್ಟಿಂಗ್ ಲಿಸ್ಟ್ ಒಂದು 30-50 ಇದ್ರೂ ಸಿಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇರುತ್ತೆ. ಇದು ಮೋಸ್ಟ್ಲಿ ಎರಡೇ ಕೋಚ್ ಬರೋದಲ್ವಾ, ಎ ಸಿ ಒಂದೋ ಎರಡೋ ಬರೋದು. ಸೊ 7 ವೇಯ್ಟಿಂಗ್ ಲಿಸ್ಟ್ ಇದೆ, ನಾವು ಇರೋದು 4 ಜನ, ನಮ್ಗೆ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಸ್ವಲ್ಪ ಟೆನ್ಷನಲ್ಲೇ ಇದ್ವಿ. ಫೈನಲಿ ಸಿಕ್ತು. ಟ್ರೈನ್ ಇನ್ನೇ ನೋಡೋ ಥರ ಇದೆ ಶಿಲ್ಪಕ್ಕ, ಇನ್ನೂ ಬಂದಿಲ್ಲ. ಫೋನ್ ಮಾಡ್ತಾಳೆ, ಶಿಲ್ಪ ಎಲ್ಲಿದೆಯೇ ಅಂತ ಹೇಳೋಣ. ಬಂದು ಒಳಗಡೆ ರೀಚ್ ಆಗ್ತಾ ಮುಂದೆ ಟ್ರೈನ್ ನೋಡು, ಮುಂದೆ ಅಲ್ಲ ಹಿಂದೆ 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 ಕಣೆ ಮುಂದೆ ಅಲ್ಲ ಫುಲ್ ಹಿಂದೆ ಅನ್ನು ಇಲ್ಲ ಕಣೆ ಹಿಂದೆ ಇರೋದು ಹೆಣ್ಮಗ್ಳಿಗೆ ಕೇಕ್ ಕೊಟ್ರೆ ವಾಸನೆ ಹೊಡೆದು ಹೊಡೆದು ಅವಾಗಿಂದ ಟೆಸ್ಟ್ ಮಾಡ್ತಾಳೆ ಚೆನ್ನಾಗಿದೆಯಪ್ಪ ಕೇಕ್ ಇಲ್ವಾ ಅಂತ ಹೇಳಿಲ್ಲ. ಇನ್ನು ಸ್ವಲ್ಪ ಬತ್ತಾವಳೆ ಬರ್ತಿದಂಗೆ ಬೀಳ್ಕೊಡಿಕೊಳೆ ಫಸ್ಟಿಗೆ ಬೀಳ್ಕೊಡಿಕೊಳೆ ಸರ್ ಇದ್ದಂತಲೆ ಅದಕ್ಕೆ ನಮ್ಮ ಮುಂದೆ ಮಾತ್ರ ಡೌ ಮಾಡೋದಿಲ್ಲ. ಇವಳು ಬಂದ ಟ್ರೈನ್ ನೋಡ್ತಿದ್ದೆ, ಶಿಲ್ಪು ನಂಬಿ ತುಂಬಾ ಡೌ ಮಾಡ್ತಾಳೆ. ಇಲ್ಲ ಡ್ರೈವರಿಗೆ ಕಾಲ್ ಮಾಡಿ.
ನಾವು ಮಾತಾಡೋದು ಇನ್ನು ಕೇಳಿಸ್ತಾನೆ ಇರಲಿಲ್ಲ. ನಾವು ಬೇರೆ ತುಂಬ ಸ್ಲೋ ಆಗಿ ಮಾತಾಡ್ತಾ ಇದ್ವಿ. ಇನ್ನು ನಮ್ಮ ಮುಂದಿನ ಸೀಟಲ್ಲಿ ಇರೋರೆಲ್ಲ ಅವರೆಲ್ಲ ಕೊಲೀಗ್ಸ್ ಅನ್ಸುತ್ತೆ, ಆಫೀಸ್ ಕೊಲೀಗ್ಸ್ ಅನ್ಸುತ್ತೆ, ಎಲ್ಲರೂ ಬರೀ ಇಂಗ್ಲೀಷ್ನಲ್ಲೇ ಮಾತಾಡ್ತಾ ಇದ್ದಾರೆ, ಜೋರಾಗಿ ಮಾತಾಡ್ತಿದ್ದಾರೆ. ಅವ್ರ ವಾಯ್ಸ್ ಮುಂದೆ ನಮ್ಮ ವಾಯ್ಸ್ ಏನು ಕೇಳಿಸ್ತಾನೆ ಇರಲಿಲ್ಲ. ಇನ್ನೂ ಒಂದಷ್ಟು ಸ್ನ್ಯಾಕ್ಸ್ ಅಂತೆಲ್ಲ ತೊಗೊಂಡ್ವಿ. ಅದ್ರ ಜೊತೆಗೆ ನಾನು ಖುಷಿಮೆಗೆ ಅಂತ ಒಂದಷ್ಟು ಫ್ರೂಟ್ಸು, ಕಲ್ಲಂಗಡಿ ಹಣ್ಣಾಗಿರ್ಬೋದು, ಬಾಳೆಹಣ್ಣು, ದ್ರಾಕ್ಷಿ ಈ ಥರ ಎಲ್ಲ ತೊಗೊಂಬಂದಿದೆ. ಮತ್ತು ಜೊತೆಗೆ ಅಲ್ಲಿ ಪ್ಲಮ್ ಕೇಕ್ ಆಗಿರ್ಬೋದು, ಚಿಪ್ಸ್ ಆಗಿರ್ಬೋದು, ಅದೆಲ್ಲ ತೊಗೊಂಡ್ರು. ಬೆಳಗ್ಗೆನೇ ಹೊಟ್ಟೆ ಎಸ್ಬಂದ್ಬಿಟ್ಟು ಚಾಂದಿ ಆಲಿ ಚಿಪ್ಸ್ ತಿನ್ನೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಲು. ನಮ್ಮ ಖುಷಿಮಗೂ ಅಷ್ಟೇ, ಪ್ಲಮ್ ಕೇಕ್ ಅದು ತೊಗೊಂಡಿದ್ದೆ, ಅವಳಿಗೆ ಒಂದು ಪೀಸ್ ಕೊಡೋಕ್ಕೆ ಟ್ರೈ ಮಾಡಿದೆ, ಅವಳು ತಿಂತಾಳೇನೋ ಕೊಡೋಣ ಅಂತ ಹೇಳ್ಕೊಂಡು ನಗ್ತಾ ಇದ್ವಿ ನಾವು ಹಂಗೆ. ಆದರೆ ಟ್ರೈನ್ ಮಿಸ್ ಆಗಿದ್ದಿದ್ರೆ ಯಾವ ರೀತಿ ಇರ್ತಿತ್ತು ಶಿಲ್ಪಾಗೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಕಾಮೆಂಟ್ ಮಾಡ್ಕೊಂಡು ನಗ್ತಾ ಇದ್ವಿ. ಶಿಲ್ಪದಿಂದ ಬಿಟ್ಟು ಹೊರಡೋದು ಅಂದ್ಕೊಂಡ್ವಿ ಫ್ರೆಂಡ್ಸ್, ಆದರೆ ಫಸ್ಟ್ ಕಾಯ್ತಾ ಇರ್ತಿದ್ದೆ ಅವಳು. ನಾನು 8 ಪ್ರಾಣ, 9 ಗಂಟೆ ಟ್ರೈನ್ ಹೊರಡುತ್ತಂತೆ, 9 ಗಂಟೆ ಸರಿ ಇರಬೇಕು. ಕೌಶಲ್ ಗೌರ ಶಿಲ್ಪ ಏನ್ ಮಾಡ್ಕೊಂಡ್ಬಂದಿದ್ದೆ ಶಿಲ್ಪ, ನನ್ನ ಬ್ಯಾಗ್ ಹುಡುಕ್ತಾವಳೆ. ಒಳಗಡೆ ಮಗಳು ನಗೆ ಆಚೆ ಮಾತ್ರ ಚಾಂದಿನಿ ಶಿಲ್ಪ ಚಂದಿ ತಿಂಡಿ ಅಂತ ಇಲ್ಲ ಅವ್ಳು ತಿಂತಾ ಇರ್ಬೇಕು, ಬರೀ ತಿಂತಾ ಇರ್ಬೇಕು ಅಷ್ಟೇ. ಮತ್ತೆ ನಾನ್ ಸ್ಟಾಪ್ ಮಾಡೋದಕ್ಕೆಲ್ಲ ಆಮೇಲೆ ಡಯಟ್ ಅಂತ ಚೆನ್ನಾಗಿ ನೋಡಿ. ಇಲ್ಲ ಇಲ್ಲ ಎಲ್ಲ ಇದೆ. ಚಾಂದಿ ಪೊಟಾಟೋ ತಿಂದಿ ತಿಂದು, ಚಾಂದಿ ಪೊಟಾಟೋ ತಿಂದಿ ತಿಂದು ಪೊಟಾಟೋ ತರ ಉತ್ಕೊಂಡ್ಬಿಟ್ಟು ಕಾಮಿಡಿ ಹೇಳ್ತೀನಿ ಹೇಳಿದ್ರು ಕಾಮಿಡಿ. ಓಕೆ ಸ್ವಲ್ಪ ನಾವು ಕಷ್ಟ ಸುಖ ಮಾತಾಡ್ತೀವಿ, ಮಾತಾಡ್ಬಿಟ್ಟು ಆಮೇಲೆ ಮತ್ತೆ ತುಂಬ ಇದೆ ಶಿಲ್ಪ. ತಮ್ನೇಲ್ ತಮ್ನೇಲ್ ಮಾಡ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಶಿಲ್ಪದ ಟ್ರೈನಲ್ಲಿ ಒಳಗಡೆ ಮುಗುಳು ನಗೆ ಆದರೆ ಆಚೆ ಕಡೆ ಅಳು. ಅಲ್ಲ ಟೈಟಲ್ ಒಳಗಡೆ ಹೇಳೋದು ನಾವು ಇಲ್ಲಿ ಇಲ್ಲಿ ಕರೆಂಟ್ ಬ್ಲಾಗರ್ ನಿಕಿತಾಸ್ ಕಿಚನ್, ಕರೆಂಟ್ ಬ್ಲಾಗರ್ ಚಾಂದಿನಿ ಗೌಡ, ಆಲ್ ಇನ್ ಒನ್ ಕ್ರೀಡಾ ಗೌರ್ತಿ, ಎಕ್ಸ್ ಬ್ಲಾಗರ್ ಶಿಲ್ಪಾ ಗೌಡ. ನಮ್ಮ ವಾಯ್ಸ್ ಕೇಳಿಸ್ತಿಲ್ಲ ಆಕ್ಚುಲಿ, ಮುಂದೆ ಕಡೆ ಇನ್ನೊಂದಷ್ಟು ಜನ ಚಾಂದಿ ನೈಟ್ ಡ್ಯೂಟಿ ಅಂದರೆ ಅವಳು ನೈಟ್ ವರ್ಕ್ ಮಾಡೋದಲ್ವಾ, ವರ್ಕ್ ಫ್ರಮ್ ಹೋಮು. ಅವಳು ವರ್ಕ್ ಮುಗಿಸ್ಕೊಂಡು ತಕ್ಷಣ ರೆಡಿಯಾಗಿ ಇಲ್ಲಿಗೆ ಬಂದಿದ್ದು, ಆದ್ದರಿಂದ ತುಂಬ ನಿದ್ದೆ ಇರುತ್ತಲ್ವಾ, ಅವಳು ಡೀಪ್ ನಿದ್ದೆಲಿದ್ಲು. ಇಲ್ಲಿ ಚೇಷ್ಟೆಗಳು ನಮ್ಮ ಶಿಲ್ಪಂದು ಶುರು ಆಯಿತು. ಇದು ಮತ್ತೆ ಇವಳು ವಾಪಸ್ ಅವಳಿಗೂ ಮಾಡಿದ್ಲು, ಹಾಗೆ ಸ್ಕಿಪ್ ಮಾಡಿದಲ್ಲೆ ನೋಡಿ. ಹಾಗೆ ಹೆಂಗೆ ಟೈಮ್ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ನಮಗೆ. 3 ಜನನು ಬರೀ ಒಬ್ರನ್ನೊಬ್ರು ಕಾಲು ಹೇಳ್ಕೊಂಡು ಹರಟೆ ಹೊಡ್ಕೊಂಡು ಒಳ್ಳೆ ಟೈಮ್ ಪಾಸ್ ಆಯಿತು. ಆಫ್ಟರ್ ಲಾಂಗ್ ಟೈಮ್ ನಮ್ಮ 3 ಜನದ ಜರ್ನಿ ಅಂತಲೇ ಹೇಳ್ಬೋದು. ತುಂಬ ವರ್ಷಗಳೇ ಆಗಿತ್ತು ನಾವು ಜರ್ನಿ ಮಾಡಿ.
ನೀನು ಫಸ್ಟ್ ಕ್ಲಾಸ್ ಡಸ್ಟ್ಬಿನ್ ಕಸ ಸುರಿದ್ರು ಅವಳಿಗೆ ಜ್ಞಾನ ಇಲ್ಲ. ನೈಟು ನೈಟು ಕೆಲಸ ಮಾಡಿ ಬಂದವಳೆ. ನಂಗೂ ಇದ್ದೆ, ನೈಟ್ ಇದ್ದೆ, ಇಲ್ಲ ಬೆಳಿಗ್ಗೆ ಬೇಗ ಇದ್ದೆ. ಒಬ್ಬಳೇ ಸಿಕ್ಕಿ ನಾನು ಒಬ್ಬಳೇ ಸಿಕ್ಕಿ ಚೆನ್ನಾಗಿದ್ದೆ. ಹೊಡೆದು ಬಂದವಳೆ. ನಾನು ನೈಟ್ ಮಲಗಿದ್ದೆ 2 ಗಂಟೆಗಮ್ಮ. ಇದ್ದೆ ಹೇಳಿದ್ದೆ 2 ದಿನದಿಂದ ನಿದ್ದೆ ಇಲ್ಲ ನನಗೆ. ಮೊನ್ನೆ ಸೇರ್ಕೊಂತೀವಿ ಖುಷಿಗೆ ನಿದ್ದೆ ಬರ್ತೆ. ರಕ್ಷಿತ್ ಆಕಳೆ ಏನಪ್ಪ ಅಲ್ಲ, ಅದ್ ಬೇಡ, ಅದ್ ಬೇಡ. ಬ್ರೆಡ್ ತಿಂತವ್ರೆ ಅದಕ್ಕೆ ಬೇಡ. ಮುದ್ದೋದು ನೋನು ಅಲ್ಲಿ ತಿನ್ನ ಬಾ. ನಾವು ರಾಘುಣ್ಣ ಇವತ್ತು ರಾಘು ಮಮ್ಮ ಕಾಯ್ತೈತೆ. ಕುಸುಮ ಬೈಲಿ, ಇಲ್ಲಿ ಬಾಯಿ, ಇಲ್ ಬಾ ಬಾಯಿ. ತಿಂತಾಯಿದ್ರೆ ಮಕ್ಕಳು ಅಂದ್ಬಿಟ್ಟು. ಚಾಕ್ಲೇಟ್ ಇಲ್ಲಿ, ಚಾಕ್ಲೇಟ್ ತಂದಿದ್ಯಾ? ನಮ್ಮ ಹುಡುಗಿ ಚಾಕ್ಲೇಟ್ ಎಲ್ಲ ಇಟ್ಕೊಂಡ್ ಬರ್ತಾನಪ್ಪ. ಹೌದಾ? ಅಷ್ಟೆಲ್ಲ ಕೊಡ್ಬೇಡ. ಬಿಸಿ ಇರಂಗೈತೆ. ಮಕ್ಳು ಏನೇನೋ ತಿಂತಾವ್ರಲ್ಲ, ಅದಕ್ಕೆ ತಿನ್ಬೇಕು. ಎಲ್ಲಿ ಅದು ತಿನ್ಲಿ ಇರು ಫಸ್ಟು. ಎಲ್ಲಾನು ಕೊಡ್ತಾವಳಿ ಎಲ್ಲ. ಗಂಡ ಫ್ಲೇವರ್ ಇದೆ ಬಿದಾಯ್ತು. ನಾವು ಖುಷಿ ಫ್ರೆಂಡ್ಸ್. ತಿಂಡಿಗಳು ನೋಡಿ, ಏನೇನ್ ತಿಂಡಿಗಳಿದಾವೆ ಅಂತ. ಇದೆಲ್ಲ ಚಾಂದಿ ನೋಡಿ, ಮಧುರ ಉಡೆ ಅಂತೆ. ಆಮೇಲೆ ಚಪಾತಿ ಬೀಟ್ರೂಟ್ ಪಲ್ಯ ಆಯ್ತು. ಇಲ್ಲಿ ವಾಟರ್ ಮೆಲ್, ವಾಟರ್ ಮೆಲನ್ ಇದೆ. ನಾನು ಕೊಡ್ತೀನಿ ಫ್ರೂಟ್ಸ್ ಅಂತೆ. ಫ್ರೂಟ್ಸ್ ಅನ್ನೋದು ನೋಡಿ, ನಮ್ಗೆ ಗುಬ್ಬಚ್ಚಿ. ಹೌದೌದೌದೌದು ತುಂಬ ಗುಸ್ ಗುಸ್. ಹೌದೌದೌದು ಖುಷಿ ಮಾ, ತಿನ್ನು. ಇಲ್ಲಾಂದ್ರೆ ಚಾಂದಿ ಎತ್ಕೊಂಡು ತಿಂದು ಬಿಡ್ತಾಳೆ. ಅವಳು ತಿನ್ನಿಸ್ತಾಳೆ. ಹಂಗಲ್ಲ, ನಾನು ಅವಳಿಗೆ ಹತ್ತೊಂದಷ್ಟು ಎತ್ತಿಟ್ಟಿದ್ದು ಆ ಸೌಂಡ್ ಬೇರೆ ಮಾಡ್ತೇನೆ. ಅವ್ರು ತಿನ್ನೋದಕ್ಕೆ ಪ್ಲಾನ್ ಇದೆಲ್ಲ ಹೊರಡಲ್ಲಿ ಬೇಡ ಬಿಡು. ಎಲ್ಲೆಲ್ಲ ಮುಟ್ಕೊಂಡ್ಬಂದಿದ್ದೇವೆ ನಾವು ಕೈಯಲ್ಲಿ. ಅದು ಹೌದು, ನಿಧಾನ ತಿನ್ನಪ್ಪ, ಖಾಲಿ ಆಗಲ್ಲಪ್ಪ. ಅವಳು ತೋರಿಸ್ಕೊತಾಳೆ ನಡಿಪ್ಪ. ಯಾವ್ದೇ ಏನ್ ಭದ್ರೋತಿನಿ ನೋಡಿಲ್ಲ ಅನ್ನೋ ತರ ಬಿಲ್ಡಪ್ ಕೊಡ್ತಿದ್ದೀರಲ್ಲ. ಫೋಟೋ ಸೆಷನ್ ನಡೀತಾ ಇದೆ ಇಲ್ಲಿ ಇವಾಗ. ಇಲ್ಲಿ ಫ್ಲವರ್ ಚೆನ್ನಾಗಿದೆ ಇಲ್ಲಿ ನೋಡಿ. ಹೌದಾ? ಇಲ್ಲಿ ಪುಟ್ಟಪ್ಪ, ಪುಟ್ಟಪ್ಪ ನಾನೇ ಬರ್ತೀನಿ ಅಂತ ಫೋನ್ ಮಾಡಿದ್ದಂತೆ. ನಾನ್ ವಿಡಿಯೋ ಮಾಡ್ಬೇಕಾರೆ ವಿಡಿಯೋ. ಸಕ್ಕತ್ತಾಗಿದೆ. ನೀನ್ ಚೆನ್ನಾಗಿ ಬರ್ತಾ ಇಲ್ಲ ಶಿಲ್ಪಾ. ಅದು ರೆಡ್ ಇದೆ, ಇದು ಅಲ್ಲ, ಅದು ಪಿಂಕ್ ಇದೆ, ಇದು ಪಿಂಕ್ ಇದೆ. ಏನ ಕೊಡ ಕೊಡ
ಅಲ್ಲೂ ಅಲ್ಲೂ ಸ್ಟೈಲ್ ಆಗಿ ನಿಂತ್ಕೋಬೇಕಂತಾಳೆ. ಏನಂತೆ ಶಶಿ ಅಕ್ಕ, ಇಲ್ಲಿ ಚಪ್ಪಲಿ ಬ್ಯಾಗಿಂಗ್ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಫ್ಲವರ್ ನೋಡಿ ಇಲ್ಲಿ ಅಲ್ಲಿ, ಏನ್ ಸಕ್ಕದಾಗಿದೆ ಫ್ಲವರ್ ಗೊತ್ತಾ, ಎಲೆಗಳೇ ಇಲ್ಲ ಜಾಸ್ತಿ, ಬರೀ ಹೂವನೇ ಇಲ್ಲ ಜಾಸ್ತಿ. ಇವಾಗ ಬಂದು ಮಾಮ ಬಂದು ಗೀಟ್ ಮಾಡ್ತಾರೆ ಅಲ್ಲಿ ನೋಡು, ಅವಳು ಪಪ್ಪ ಕರ್ಕೊಂಡು ನೋಡ್ತಾಳೆ. ಅಲ್ಲಿ ನಾಯಿ ನೋಡಿದ ತಕ್ಷಣ ನನ್ನ ಮಗಳು ಓಡೋಯ್ತು, ಹೂ ಅಂತೆ. ನಾಯಿ ಮರಿಯಲ್ಲ ನಾಯಿ. ಬಂದ್ಬಿಟ್ಟವಳು ಪುನ, ನೀವೆಲ್ಲ ಏನ್ ಅನ್ಕೊಂಡಿದ್ದೀನಿ? ಯಾರದು ಪಾಪುನಾ? ಪಾಪು ಹೆಸ್ರೇನು? ಪಾಪು ಹೆಸ್ರೇನು? ಖುಷಿ, 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 ಹೋಗುಮ್ಮ ಖುಷಿ, ಖುಷಿ ಅಮ್ಮ ಪೂನು ಹೊಡಿತಾಳಲ್ಲ ಅದಕ್ಕೆ ತಳ್ಬಿಡ್ತಾಳೆ. ತಳ್ಳೆಲ್ಲ ಹೋಗಪ್ಪ ಅಮ್ಮ, ತಳ್ಳೆಲ್ಲ ಹೋಗು, ಗೋವಾಯಿಂದ ಬಂದಿರೋದ್ ನಮ್ಮ ಹುಡುಗಿ, ಹೋಗಲ್ಲ ಅಂತ ಬಿಡು. ಇಲ್ಲ ಇಲ್ಲ, ನಾ ಹಿಂದೆ ಕುತ್ಕೋ, ಅದ್ರಲ್ಲೂ ಕಾಂಪಿಟೇಷನ್ ಏಕೆ? ಇಲ್ಲಿ ನಾನು ಬರ್ತಾ ಇದೀನಿ ಕಡೆ, ಚಪ್ಪಲಿ ಸ್ಟೋನ್ಸ್ ಮನೇಲಿ ಅವಳದಕ್ಕೂ ಪೋಸ್ಟ್ ಕೊಡ್ಬೇಕು. ಹೌದಮ್ಮ, ಹೌದಮ್ಮ ನೋಡಿ ಫ್ರೆಂಡ್ಸ್, ನಾವು ಬರ್ತಿದ್ದಂಗೆ ಊರಿಗೆ ಹೋಗ್ತಾ ಇದಾರೆ ಇವರು. ಇಬ್ರದ ಜಗಳ ಸ್ಪೆಕ್ಸ್ಗೋಸ್ಕರ, ಅಲ್ಲಿ ಫುಲ್ಲು ಸ್ಪೆಕ್ಸಿಗೋಸ್ಕರ ಇಬ್ರು ಜಗಳ. ಅಯ್ಯೋ ಕತೆ. ಇಲ್ಲಿ ಪುಸಿಕೇಟು ಖುಷಿಮ, ಇಲ್ಲೋಡಿ ಇಲ್ಲಿ ಪೂನದೇ ಹುಳ ಹಾಕೊಂಡಿದ್ದೆ ಕೊಟ್ಲು ಫಸ್ಟು, ತಗೊ ಹಾಕು ಖುಷಿ ಅಂತ. ಆಮೇಲೆ ನಂದು ಅಂತ ಶುರು ಆಯ್ತು, ಆಮೇಲೆ ಇವಳಿಗೆ ಕೊಟ್ರೆ ಅವಳು ಅಂತ ಹಿಂಗೆ ಶುರು ಆಗೋಯ್ತು. ಬರ್ತಿದ್ದಂಗೆ ದೊಡಮ್ಮ ಮನೇಲಿ ಸಿಗ್ಬೇಕಾಗಿದ್ಯಾ ಅಂತ ನೋಡ್ತಾ ಇದ್ದೀನಿ, ಹುಡುಕ್ತಾ ಇದ್ದೀನಿ. ಇಲ್ಲ, ಎಲ್ಲಿದೆ ಸ್ನೇಕ್ ಪ್ಲಾಂಟ್? ಇದ ಸ್ನೇಕ್ ಪ್ಲಾಂಟ್ ಮೊಟ್ಟೆ ಬಿಡುತ್ತೆ, ಮರಿ ಮರಿ ಹಾಕುತ್ತೆ, ಅದು ಪಾಟಿಗೆ ಹಾಕಿದ್ರೆ ಇನ್ನು ಚೆನ್ನಾಗಿದೆ, ಮನೆ ಒಳಗೂ ಇಡ್ಬೋದು. ಬಾಯ್ ಚಾರು, ಬಾಯ್ ಪುನಾ. ಕೈ ಹಿಡ್ಕೊಂಡು ಹೆಂಗೋಯ್ತ, ಅಯ್ಯೋ ನನ್ ಮಗ್ಳಿಗ್ ಮಿಸ್ ಆದ್ಲು, ಹೆಂಗೋ ಆಟ ಆಡ್ಕೊಂಡಿರೋರು. ಇಲ್ಲ ಇವಾಗ ಕಮ್ಮಿ ಮಾಡಿದಾಳೆ, ಇವಾಗ ಕಮ್ಮಿ ಮಾಡಿದಾಳೆ ಹೊಡಿಯೋದು, ಈಗ ಕಮ್ಮಿ ಮಾಡಿದಾಳೆ ದುಡಿಯೋದು. ಅಲ್ಲ ಲಾಸ್ಟ್ ಟೈಮ್ ಹಂಗೇನ ಹಳ್ಳಿಲ್ಲ ತೂಕದ್ ಮದ್ವೆನೆ, ಚಾಂದಿ ಮದ್ವೆಲ್ಲ ಮಾಡ್ಲಿಲ್ಲ ಅದಕ್ಕೇನೆ. ಕಿರ್ಚದ್ಲ ಏ ಮುಚ್ಚು ಬಾಯ್ ಬಾಯಲ್ಲಿ ಅಂತ ಕರ್ಕೊಂಡ್ಬಿಡ್ತಾಳೆ. ಏ ಬಾಲಿ, ಓ ಒಡ್ಡಳೆ ಓಡು ಒಳಗಡೆ ಹೋಗೋದು ಹೇಳಿದ್ರು. ಅದ್ ಪಕ್ಕ ಹುಡುಗಿ ತರ ಐತೆ, ಪಕ್ಕ ಹುಡುಗ ತರ ಆಡುತ್ತೆ. ಭಯ ಪಟ್ಟವಳವಾಸಿಗೆ ಹೋಗು, ಊರು ಬೇಡ ಕೇರಿನೂ ಬೇಡ. ಈಗ ಅದಕ್ಕೆ ಅವಳು ಅವಳಿಗೆ ಎದುರಿಸ್ತಾವಳೆ. ಬಾಯ್ ಪುನು, ಪುನು ಬಾಯ್, ಪುನು ಇಲ್ಲಿ ಇಲ್ಲೋಡಿಲಿ ಬಾಯ್ ಮಾಡು.
ಬೈ ಮಾಡಿ. ಬೈ ಬೈ ಪುನು. ಬೈ ಬೈ. ಟೋಪಿ ಮೇಲೆ ಹೆಲ್ಮೆಟ್ ಚೆನ್ನಾಗಿದ್ಯಾ ರಕ್ಷಿತ್ ಮಾತ್ರ ಫ್ರೆಂಡ್ ಸಾಕ್ತ. ಬಾಯ್ 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 ಬಾಯ್. ಅದೇನೆ ವಿ ಎಸ್ ಎಲ್ ಇದ್ದ ಬರೋತರ ಇದಾರೆ. ಎರಡ್ ಮೂರವೇನು ದೊಡ್ಡಪ್ಪ ತಾನೆ ಎಲ್ಲ. ಓ ವಾಸು ವಾಸನ್. ಹೌದೌದು. ಮನೆಗೆ ಬಂದವು 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 ಅಪ್ಪ. ಇಲ್ಲಿ ನಾವು ಮೂರು ಜನ ಹೇಗೆ ಜರ್ನಿ ಮಾಡ್ಕೊಂಡು ಬಂದ್ವಿ. ನಾವು ನಾಲ್ಕು ಜನ ಸಾರಿ ಐದು ಜನ ಖುಷಿನೂ ಸೇರಿ ಹೆಂಗೆ ಜರ್ನಿ ಮಾಡ್ಕೊಂಡು ಬಂದ್ವಿ ಅಂತ ಗೊತ್ತಾಗಲಿಲ್ಲ. ಸ್ಟ್ರೈಟ್ ದೊಡ್ಡಮ್ಮ ಮನೆಗೆ ಬಂದಿದ್ದೀವಿ ನಾವು. ದೊಡ್ಡಮ್ಮ ಮನೆಗೆ ಬರ್ತಿದ್ದಂಗೆ ನಮ್ಮ ಅಣ್ಣನ ವೈಫು ಅವರ ತಾಯಿ ಮನೆಗೇನೋ ಹೊರಟ್ರು. ಯಾಕಂದ್ರೇನೋ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ರಂತೆ ಅವ್ರ ಮನೆಯಲ್ಲಿ. ಅದರಿಂದ ಅಲ್ಲಿಗೆ ಹೊರಟರು. ಇನ್ನು ನೀವೆಲ್ಲರೂ ಗೆಸ್ ಮಾಡ್ತೀರಾ ನಾವು ಎಲ್ಲಿಗೆ ಬಂದಿರೋದು ಅಂತ ಗೊತ್ತಾಗಿರುತ್ತೆ. ನಿಮ್ಮ ಸುಮಾರು ಜನರು ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿಬಿಡ್ತೀರಾ. ಹೇಳಿ ಕಮೆಂಟ್ ಕಮೆಂಟ್ ಮಾಡಿ ನಾವು ಎಲ್ಲಿಗೆ ಬಂದಿರೋದು ಏನಕ್ಕೆ ಬಂದಿರೋದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಬ್ಲಾಗ್ನಲ್ಲಿ ನಿಮಗೆ ಅದು ಗೊತ್ತಾಗತ್ತೆ. ಓಕೆನಾ? ಸೊ ದೊಡ್ಡಮ್ಮ ಬರ್ತಿದ್ದಂಗೆ ದೊಡ್ಡಮ್ಮ ಮನೆಯಲ್ಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಏನು ಅಡುಗೆ ಮಾಡಿದ್ದೀರಾ ದೊಡ್ಡಮ್ಮ ಅಂತ ಅಂದರೆ ನಮ್ಮ ಫೇವ್ರೆಟ್ ಕಾಳು ಸಾಂಬಾರು ಮಾಡಿದ್ರು. ಫುಲ್ ಖುಷಿಯಾಗ್ಬಿಟ್ಟಿದ್ವಿ. ರಕ್ಷಿತು ಹಂಗೆ ಅಂದ್ಕೊಂಡು ಬಂದಿದ್ದ ನಮ್ಮ ಅಜ್ಜಿ ಕಾಳು ಸಾಂಬಾರು ಮಾಡಿರ್ತಾರೆ ಪಕ್ಕ ಅಂತ ಅಂದ. ಅದು ಹಂಗೆ ಆಯಿತು. ಅದನ್ನೇ ದೊಡ್ಡಮ್ಮನ ಹತ್ರ ಹೇಳ್ತಾ ಇದೆ. ಸೊ ಹೀಗಿತ್ತು ನಮ್ಮ ಜರ್ನಿ. ಚೆನ್ನಾಗಿತ್ತು. ತುಂಬ ವರ್ಷಗಳ ನಂತರ ನಾವೆಲ್ಲರೂ ಒಟ್ಟಿಗೆ ಜರ್ನಿ ಮಾಡಿದ್ದು. ಹಾಗೆ ಹೆಂಗೆ ಟೈಮ್ ಹೋಯಿತು, ಹೆಂಗೆ ಭದ್ರಾವತಿ ಸ್ಟೇಷನ್ ಬಂತು ಅಂತ ಗೊತ್ತೇ ಆಗಲಿಲ್ಲ. ಹಾಗೆ ನಿಮ್ಮೆಲ್ರಿಗೂ ಊರಿನ ಬ್ಲಾಗ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅಲ್ವಾ? ಸೊ ನೆಕ್ಸ್ಟು ಊರಿನ ಬ್ಲಾಗ್ ಬರುತ್ತೆ ಒಂದಷ್ಟು. ಸೊ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊತೀನಿ. ಮತ್ತು ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ವೆಯ್ಟ್ ಮಾಡ್ತೀನಿ. ವೆಯ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.